ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶು ಬ್ಲಾಗ್ಸ್ ಇನ್ ತುಳು ಇನ್ ಕನ್ನಡ. ಎಲ್ಲರು ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ಏನು ಅಂದ್ರೆ, ಇವತ್ತಿನ ಸ್ಪೆಷಲ್ ಲಕ್ಷ ದೀಪೋತ್ಸವ ಸ್ಟಾರ್ಟ್ ಆಗಿದೆ ನಮ್ಮ ಧರ್ಮಸ್ಥಳದಲ್ಲಿ. ಇವತ್ತಿಂದ ಲಕ್ಷ ದೀಪೋತ್ಸವ. ಸೊ ಇವಾಗ ಪಾದಯಾತ್ರೆ ಮಧ್ಯಾಹ್ನ 3 ಗಂಟೆಗೆ ಅಂತಿದೆ. ನಾನು ನಿಮ್ಗೆ ಹೇಳಿದ್ದೆ ಚಾನಲ್ ಮೊನಿಟೈಸೇಷನ್ ಬ್ಲಾಗ್ ಹಾಕುವಾಗಲೇ ಹೇಳಿದ್ದೆ ನಾನು ಈ ಸತಿ ಈ ಥರ ಸೆಲೆಬ್ರೇಷನ್ ಮಾಡ್ತೀನಿ ಅಂತ. ಅಂದರೆ ಕೇಕ್ ಕಟ್ಟಿಂಗ್ ಮಮ್ಮಿ ಬಂದ್ಮೇಲೆ ಮಾಡ್ತೀನಿ. ಮತ್ತೆ ಇವಾಗ ಸಾರಿ, ಕಾಲ್ ಬಂದಿತ್ತು. ಸೊ ನಾನು ಈ ಸತಿ ನನ್ನ ಮೊನಿಟೈಸೇಷನ್ ಆನ್ ಆಗಿದ್ದಕ್ಕೆ ಲಕ್ಷ ದೀಪೋತ್ಸವಕ್ಕೆ ಪಾದಯಾತ್ರೆ ಹೋಗ್ಬಿಟ್ಟು ನಾನು ಅದನ್ನು ದೇವರಿಗೇನೆ ಅರ್ಪಿಸ್ಬೇಕು ಅಂದ್ಕೊಂಡಿದ್ದೀನಿ. ಪ್ಲಸ್ ಮನಸ್ಸಲ್ಲಿ ಸ್ವಲ್ಪ ಸ್ವಲ್ಪ ಆಸೆ ಪಾಸೆಗಳೆಲ್ಲ ಇರುತ್ತಲ್ಲ, ಅದೆಲ್ಲ ನೆರವೇರಲಿ ಅಂತ ಸೌಮ್ಯ ಅಕ್ಕ ಅಲ್ಲಿ ರೆಡಿ ಆಗಿದ್ದಾರೆ. ನಮ್ಮ ಸ್ಕೂಲ್ದು SDMC ಅಧ್ಯಕ್ಷರು ಮೀನಾ ಕುಮಾರ್ ಸರ್ ಅವ್ರ ಗಾಡಿಯಲ್ಲಿ ಕರ್ಕೊಂಡೋಗ್ತೀನಿ ಅಂದಿದ್ದಾರೆ ಇಲ್ಲಿಂದ ಉಜ್ರೆವರೆಗೂ. ಸೊ ಇಲ್ಲಿಂದ ಉಜ್ರೆವರೆಗೂ ನಾವು ಓಮಿನಿಯಲ್ಲಿ ಹೋಗ್ತೀವಿ. ಅಲ್ಲಿಂದ 3 ಗಂಟೆಗೆ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತಂತೆ. ಅಲ್ಲಿ ಏನು ಪ್ರೊಸೀಜರ್ ಇದೆ ಎಲ್ಲ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಯಾಕೆ ಅಂದರೆ ಅಲ್ಲಿ ಇವತ್ತು ಬಸಳೆ ಪುಂಡಿ ಅಂತ ಪ್ಲಾನ್ ಮಾಡಿದ್ರು, ಹೋಗಬೇಕಾದ್ರೆ ಫಲಹಾರ ಅಂತ ತಿಂಡಿ ಏನಾದರೂ ಕೊಡಬೇಕಲ್ಲ. ಸೊ ಹಾಗೆ, ಬಟ್ ಬಸಳೆ ಸಿಗಲಿಲ್ಲ ಅಂತ ಪುಂಡಿಗಸಿ ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಹೋಗೋಣ. ನನ್ನ ಮಗನ ನಾನು ಇವತ್ತು ಸ್ಕೂಲಿಗೆ ಕಳಿಸ್ಲಿಲ್ಲ, ಅವನಿಗೆ ಫೀವರ್ ಇತ್ತು. ಸೊ ಇಲ್ಲಿ ಕೂತಿದ್ದಾನೆ. ಅವನಿಗೆ ಫೀವರ್ ಇತ್ತು. ಏನು ಅಂದರೆ ಸ್ಕೂಲಲ್ಲಿ ಬಿದ್ದು ಪೆಟ್ ಮಾಡ್ಕೊಂಬಂದಿದ್ದಾನೆ, ಕಾಲೆಲ್ಲ ಗಾಯ. ಆ ಗಾಯ ತೋರಿಸ್ತೀನಿ, ತೋರಿಸು ನೀಟಾಗಿ ನೋಡಿ ಎಷ್ಟು ಎಷ್ಟು ಇದಾಗಿ ಮಾಡ್ಕೊಂಡಿದ್ದಾನೆ. ಬೇಡ ಬೇಡ ಇರು. ಸೊ ಈ ತರ ಪೆಟ್ ಮಾಡ್ಕೊಂಬಂದಿದ್ದಾನೆ, ಬಿದ್ದು ಗಾಯ ಮಾಡ್ಕೊಂಬಂದಿದ್ದಾನೆ. ಇರೋ ಸೊ ಹಿಂಗೆ ಗಾಯ ಮಾಡ್ಕೊಂಬಂದಿದ್ದಾನಲ್ಲ. ಇವತ್ತು ಸ್ವಲ್ಪ ಕ್ಲಮ್ಸಿ ಹೋಗೋಯ್ತು ಮಾತಾಡುವಾಗ, ಲೇಟ್ ಕೂಡ ಆಯ್ತು. ನಾನು ಅರ್ಜೆಂಟ್ ಅಲ್ಲಿ ಇದ್ದೀನಿ, ಹಾಗೆ ರೆಡಿ ಆಗಿದ್ದೀನಿ. ಇವಾಗ ಸರ್ ಬರ್ತೀನಿ ಅಂದಿದ್ದಾರೆ, ಅದಕ್ಕೆ ಪಟ ಪಟ ಅಂತ ಮಾತಾಡ್ತಾ ಇದ್ದೀನಿ ನಾನು. ಸೊ ಇವಾಗ ಅವನನ್ನ ಹಸ್ಬೆಂಡ್ ನ ಆಫೀಸ್ ಅಲ್ಲಿ ಬಿಟ್ಬಿಟ್ಟು ಹೋಗೋದು. ಸಿರಪ್ ಎಲ್ಲ ಕೊಟ್ಟಿದ್ದೀನಿ, ನೋಡ್ಬೇಕು ನಿನ್ನ ಹೇಗಾಗತ್ತೆ ಏನು ಅಂತ. ಹೊರಡೋಣ. ನಾನು ಇವತ್ತು ಹ್ಯಾಂಡ್ ಬ್ಯಾಗ್ ಏನು ಇಟ್ಕೋತಿಲ್ಲ, ಬ್ಯಾಕ್ ಪ್ಯಾಕ್ ಕೊಡೆ ಇಟ್ಕೊಂಡಿದ್ದೀನಿ, ನೀರ್ ಬಾಟ್ಲ್ ಇಟ್ಕೊಂಡಿದ್ದೀನಿ, ಟಿಶ್ಯೂ, ಆಮೇಲೆ ಪರ್ಸು, ರಬ್ಬರ್ ಬ್ಯಾಂಡ್ ಇಷ್ಟು ಇಟ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ಬಿಸಿಲು ಹೆಂಗ್ ಬಿಸಿಲು ಹೊಡಿತಾ ಇದೆ. ನಾವ್ ಇವಾಗ ಪಾದಯಾತ್ರೆಗೆ ಹೋಗ್ತಾ ಇದೀವಿ. ಬರೋಷ್ಟು 2 ರೌಂಡ್ ಟ್ಯಾನ್ ಆಗಿರ್ತೀನಿ ಕನ್ಫರ್ಮ್ ಗೊತ್ತು. ನಾನು ಇವತ್ತು ಐಲೈನರ್ ಎಲ್ಲ ಹಾಕಲಿಲ್ಲ, ಯಾಕೆ ಅಂದರೆ ಇನ್ನು ಬೆವ್ತು 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 ಟಿಶ್ಯೂ ಎಲ್ಲೆಲ್ಲ ಒರೆಸ್ತಾ ಇರ್ತೀನಿ. ಅದಕ್ಕೆ ಈ ಲಿಪ್ಸ್ಟಿಕ್ ಕೂಡ ಹೋಗ್ಬಿಟ್ಟಿರುತ್ತೆ. ಅವಾಗ ಹೋಗುವಾಗ ಒಂದು ಸರಿಯಾಗಿ ಹೊರಡೋಣ ಅಂತ ಹೊರಟಿದ್ದೀನಿ. ಹೋಗೋಣ ಬನ್ನಿ. ಈಗ ಸಮಯಕ್ಕೆ ದೂರ ಹೊರಟದ್ದು. ಹಾಂ, ಆಂಟಿ ಇದ್ದಾರೆ, ಇವ್ರ ನಮ್ಮ ವರ್ಕಿಂಗ್ ಪಾರ್ಟ್ನರ್ ಇವರೆಲ್ಲ. ಸೊ ನೀನಾ ಕುಮಾರ್ ಸರ್ ಇಲ್ಲೇ ಗಾಡಿ ಓಡಿಸ್ತಾ ಇದ್ದಾರೆ. ಹಾಯ್ ಮಲ್ಪ್ಲೆ. ಹಾಂ ಮಾಡಿದ್ದು ಆದ್ಯಾ. ಹಾಯ್, ಇವಳು ವಿಹಾನ್ ಕ್ಲಾಸ್ಮೇಟು. ವಿಹಾನ್ ಇಲ್ಲಿದ್ದಾನೆ. ಅದೇ ನಡೀತಾಳಂತೆ, ವಿಹಾನು ಪಪ್ಪನ ಜೊತೆ ಇರ್ತಾನೆ ಆಫೀಸ್. ಒಂದೇ ಕ್ಲಾಸ್ ಸೊ ನಾವಿಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಎಲ್ಲ ಸ್ಟೇಜ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಈವ್ನಿಂಗ್ ಯಕ್ಷಗಾನ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟೇಜ್ ರೆಡಿ ಆಗಿದೆ ನೋಡಿ, ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ರು, ಹೇಳೋದೇ ಬೇಡ. 25,000 ಜನ ಅಂತ ಎಸ್ಟಿಮೇಷನ್ ಇದ್ದಿದ್ದು, ಬಟ್ ಅದು 30,000 ಜನಕ್ಕಿಂತ ಜಾಸ್ತಿ ಆಗಿದ್ದಾರೆ. ತುಂಬಾ ಚೆನ್ನಾಗಿತ್ತು ನಂದು ಫಸ್ಟ್ ಇದು ಪಾದಯಾತ್ರೆ. ಮತ್ತೆ ಇದೆಲ್ಲ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಎಲ್ಲ ಇತ್ತು. ಇಲ್ಲಿ ನೋಡಿ, ಇದೆ ಪುಂಡಿ ಗಸಿ ಅಂದ್ರೆ ಹೇಗೆ ಮಾಡಿದ್ರು ನಿಜವಾಗ್ಲು. ಮನೇಲಿ ನಾವು ಸ್ವಲ್ಪ ಮಾಡ್ಬೇಕು ಅಂದ್ರೆ ಅಷ್ಟು ಕಷ್ಟ ಅದು. ಇದನ್ನ ತುಂಬಾ ಚೆನ್ನಾಗಿ ಬೇಯಿಸಿ ಎಲ್ಲ ಇಟ್ಟಿದ್ರು, ತುಂಬಾ ಟೇಸ್ಟ್ ಆಗಿತ್ತು. ಮತ್ತೆ ಇಲ್ಲಿ ಸೆಕ್ಷನ್ಸ್ ಎಲ್ಲ ಮಾಡಿದ್ರು ಅಂದ್ರೆ ಯಾರಿಗೂ ಕಡಿಮೆ ಆಗ್ಬಾರ್ದು, ಎಷ್ಟು ಸತಿ ತಿಂದ್ರು ಹಾಕ್ತಾ ಇದ್ರು ಇಲ್ಲಿ. ಆಮೇಲೆ ನನಗೊಂದು ಅರ್ಥ ಆಗಲ್ಲ ಫ್ರೆಂಡ್ಸ್, ಏನು ಅಂದ್ರೆ ಈ ಬಿಸಿಲಲ್ಲಿ ಪಾದಯಾತ್ರೆ ನಾವು ಹೋಗೋದೇ ದೊಡ್ಡ ವಿಷಯ, ಅದರಲ್ಲಿ ಸಲ್ವಾರ್ ಎಲ್ಲ ಹಾಕೊಂಡು ಆರಾಮಾಗ್ತಾನೆ ಬರಬೇಕು. ಎಲ್ಲರೂ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡ್ ಬಂದಿದ್ರು, ಪರವಾಗಿಲ್ಲ, ಅವ್ರವ್ರ ಕ್ರೇಜ್ ಅದು, ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ. ಮತ್ತೆ ಅವತ್ತು ನಾನು ಕೇರಳಿ ಅನ್ಸ್ದೊಂದು ಪ್ರೋಗ್ರಾಮ್ದು ನಾನು ಹಾಕಿದ್ದೆ ವ್ಲಾಗ್, ಅದರಲ್ಲಿತ್ತು ಚಂಡೆ ಎಲ್ಲ ಬರೆಸ್ತಾರಲ್ಲ ಅವರೆಲ್ಲ ಇದ್ರು, ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲೆಲ್ಲ ಜೋಡಿಸಿಟ್ಟಿದ್ದಾರೆ ಅಂದರೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಅವ್ರದ್ದೆಲ್ಲ ಈ ಸತಿ ಭಜನೆ ಅದು ಇದು ಎಲ್ಲ ಇದೆ ಅಂತೆ. ನಂದು ಫಸ್ಟ್ ಟೈಮ್, ಸೊ ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ಇವರು ನಮ್ಮ MLA ಹರೀಶ್ ಅಣ್ಣ, ಬೆಳ್ತಂಗಡಿ ಶಾಸಕರು, ಜನಪ್ರಿಯ ಶಾಸಕರು ಅಂತ ಹೇಳ್ತೀನಿ ನಾನು. ತುಂಬ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಇವರೇ ಇದರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರೋದು.
ತುಂಬಾ ಚೆನ್ನಾಗಿ ಮಾಡಿದ್ರು ನೋಡಿ ಅವ್ರು ಬರ್ತಾ ಅವ್ರದ್ದು ಎಷ್ಟು ಸಿಂಪ್ಲಿಸಿಟಿ ಆಗಿದೆ ಇರಲ್ಲ. ಸೊ ನಮಗೂ ಎಲ್ಲ ನಮಸ್ಕಾರ ಮಾಡಿಬಿಟ್ಟು ಹೋದ್ರು. ಆಮೇಲೆ ಇವ್ರು ಹೊರಡ್ಬೇಕಾದ್ರೆ ನಾವು ಹೊರಡೋಣ ಅಂತ ಕಾಯ್ತಾ ಇದ್ವಿ. ಬಟ್ ತುಂಬಾ ನಡೆಯೋಕ್ಕಿರುತ್ತಲ್ವಾ, ಅದಕ್ಕೆ ಮೊದಲೆಲ್ಲ ಹೋಗಿ ಬಂದಿರೋರ ಎಕ್ಸ್ಪೀರಿಯನ್ಸು ಮೊದಲೇ ಹೊರಟು ಬಿಟ್ಟಿದ್ರು. ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ, ಎಷ್ಟು ಜನ ಇದ್ದಾರೆ ನೋಡಿ, ಲೆಕ್ಕ ಮಾಡೋಕ್ಕೂ ಸಾಧ್ಯ ಇಲ್ಲ ಎಷ್ಟು ಜನ. ಇದೆಲ್ಲ ಭಜನೆ ಹಾಕೊಂಡು ಹೋಗ್ತಾರಲ್ಲ ಅವರು, ಪಿಕಪ್ ಎಲ್ಲ ರೆಡಿ ಆಗಿತ್ತು, ಒಂದು 4 ಪಿಕಪ್ ಇತ್ತು ಭಜನೆ ಹಾಕೊಂಡು ಹೋಗೋಕ್ಕೆ. ಎಷ್ಟು ಜನ ಸಣ್ಣ ಸಣ್ಣ ಮಕ್ಕಳೆಲ್ಲ ಭಜನೆ ಎಲ್ಲ ಮಾಡ್ಕೊಂಡು ಹೋಗೋದು, ಅದನ್ನು ಕೇಳೋದೇ ಒಂದು ಮಜಾ. ನಿಜವಾಗ್ಲು ಅಷ್ಟು ಚೆನ್ನಾಗಿತ್ತು, ನಾನಂತೂ ಟ್ರೂಲಿ ಎಂಜಾಯ್ ಮಾಡಿದ್ದೀನಿ. ಅದಾದ್ಮೇಲೆ ಒಂದು 3-4 ಸತಿ ನಾನು ಧರ್ಮಸ್ಥಳಕ್ಕೆ ಹೋಗಿ ಬಂದೆ. ಅವಾಗ ನನಗೆ ಉಜ್ಜಯಿನಿಯಿಂದ ಧರ್ಮಸ್ಥಳಕ್ಕೆ ಎಷ್ಟು ಜೋರು ಅನ್ನಿಸ್ತು. ಬಟ್ ಇದು ಪಾದಯಾತ್ರೆ ಹೋಗಬೇಕಾದ್ರೆ ಗೊತ್ತೇ ಆಗಲಿಲ್ಲ, ಯಾಕಂದರೆ ಆ 8 ಕಿಲೋಮೀಟರ್ಸ್ 9 ಕಿಲೋಮೀಟರ್ಸ್ ಅನ್ನೋದು ಒಂದು 2 ಅವರ್ಸಲ್ಲಿ ನಾವು ನಡಿತೀವಿ ಅಂದರೆ ಅದು ದೇವ್ರದ್ದು ಪವರ್ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಮತ್ತು ಇಲ್ಲಿ ಇವಾಗ ಬಸ್ ಬಂತಲ್ವಾ, ಅದರಲ್ಲಿ ಫುಲ್ಲು ಯಕ್ಷಗಾನದವರು ಯಕ್ಷಗಾನ ವೇಷ ಹಾಕ್ಕೊಂಡು ಕೂತಿದ್ದು ಅದರಲ್ಲಿ. ಅವ್ರಿಗೆಲ್ಲ ತಿಂಡಿ ವ್ಯವಸ್ಥೆ ಎಲ್ಲ ಆದಮೇಲೆ ಹೋಗೋದಕ್ಕೆ ಆ ಬಿಸಿಲಲ್ಲಿ ಅವರು ಕೂಡ ನಿಜವಾಗ್ಲೂ ಎಲ್ಲರೂ ಎಫರ್ಟು, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅನ್ಬೇಕು. ಯಾಕಂದರೆ ಯಕ್ಷಗಾನದ ವೇಷ ಎಲ್ಲ ಒಂದೊಂದು ಎಷ್ಟೆಷ್ಟು ವೇಟ್ ಇರುತ್ತೆ, ಅವ್ರು ಅದನ್ನೆಲ್ಲ ಹಾಕ್ಕೊಂಡು ದಾರಿಯಲ್ಲೆಲ್ಲ ಮಾಡ್ಕೊಂಡು ಬರ್ತಾರೆ ಅಂದರೆ ನಿಜ ಚಂದ ಅಲ್ವಾ. ಇದೆಲ್ಲ ನೋಡಿ ಚಂಡೆ ಸ್ಟಾರ್ಟ್ ಆಯಿತು.
ماني بني 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 سيدي بني ادري دون الوالدة هو 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 So, Navivaga Kannadi temple at Rabandri. Nanaditin and other so make can get doubted too. So, Bandi Divaga Kannadi at Ridi. Rama Mandira. Nan Lagalin, none would have been for a carriage. ఆరు 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 మూర ఇన్ని ఎరడు ఇదే నేత్ర వచ్చి వందరా సునిక ఇల్ల అదర్ తోసి ని పాదే అదర్ ని స్టైల్ నమస్తే కన్నడి ఇంకే కొంచెం లోట కొర్లి లోట ఇజా లోట అంటే ఉంపలి వేలుండు అలా కొల్ప శర్బత్ శర్బత్ కుర్దు పున నడితాయి ఇది 2 కిలోమీటర్ ఆదరే నందు టార్గెట్ 10000 స్టెప్ కంప్లీట్ ఆగిదె 4.27 కిలోమీటర్స్ ఆగిదె నేత్రవతి నది అవుతుంది ಇವಾಗ ನೇತ್ರವತಿ ನದಿ ಹತ್ರ ಬಂದ್ವಿ ನೋಡಿ ಇದೆ ನೇತ್ರವತಿ ನದಿ ಅಲ್ಲಿ ಇರೋದು ನೀರೇ ಇಲ್ಲ ಅಲ್ಲ ಸಮೇಕ ಒಣಗಿ ಹೋಗಿದೆ ಸೋ ವಾಶ್ರೂಮ್ಗೆ ಹೋಗಬೇಕು ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ ಆಗಲ್ಲ ಫ್ರೆಂಡ್ಸ್ ತುಂಬ ಕಷ್ಟಪಟ್ಟು ನಡೆದೆ ನಾನು ಸಮೇಕ ನಾನು ನಡೆದಿದ್ದೆ ನಂಗೆ ದೊಡ್ಡ ಸಾಧನೆ ಸಮೇಕ ಹೌದು ಆಂಟಿ ಫೈನಲಿ ನಡೆದ್ವಿ ಅಲ್ಲ ನೇತ್ರವತಿವರೆಗೂ ಬಂದ್ಬಿಟ್ವಿ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಸಮೇಕ ಅಲ್ಲಿಗೆ ಹೋಗಿ ಅಲ್ಲಿ ಕಾಲ್ ತೊಳ್ಕೊಂಡು ಬರೋಣ ಈ ಕಡೆ
ನೋಡಿ ನಮ್ಮತಿ ನೋಡಿ, ಇದೆ ನಮ್ಮ ನೇತ್ರಾವತಿ. ಹೋಗು ಬನ್ನಿ, ನಿನ್ನ ಜನ ಬರ್ತಾರೆ. ನಾವೀಗ ನೇತ್ರಾವತಿ ನದಿ ಹತ್ರ ಇದೀವಿ ನೋಡಿ. ಎಲ್ಲರೂ ನೀರೇ ಇಲ್ಲ. ಆಂಟಿ ಹಾಯ್ ಮಾಡ್ರಿ. ನಾಚಿಕೆ ತೆಗಿರಿ ತೆಗಿರಿ ನೀವು ನೀವು ಎಂತ ಸೌಮ್ಯಕ್ಕ, ನಿಜ ಬೇಜಾರು ಎಲ್ರಿಗೂ. ನಾನು ನಿಜವಾಗ್ಲೂ ನಡೀತೀನಿ ಅಂತ ಸೌಮ್ಯಕ್ಕೂ ಅನ್ಕೊಂಡಿರ್ಲಿಲ್ಲ, ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನನಗೆ ನನ್ನ ಬಗ್ಗೆ ಡೌಟ್ ಇತ್ತು, ನಂಗೆ ಬೇಗ ಕಾಲು ನೋವು ಬರುತ್ತೆ. ಸ್ಟಾರ್ಟ್ ಮಾಡಿ ಕಾಲು ಗಂಟೆಗೆ ನನಗೆ ಕಾಲು ನೋವು ಸ್ಟಾರ್ಟ್ ಆಯಿತು. ಬಟ್ ಎಳ್ಕೊಂಡು ಬಂದೆ ನೇತ್ರಾವತಿಗೆ ಬಂದ್ವಿ. ಒಂದು 2 ನಿಮಿಷ ಕೂತ್ಕೊಳ್ಳೋಣ ಅಂತ ಇನ್ನೂ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಇಷ್ಟು ಜನ ಸಾಗರ ಅಂದರೆ. ಅಬ್ಬೋ, 2 ಕಣ್ಣು ಸಾಕಾಗಲ್ಲ ನೋಡೋಕ್ಕೆ. ನೋಡಿ ಹೋಗ್ತಾನೇ ಇದ್ದಾರೆ. ಇನ್ನೊಂದು 5 ನಿಮಿಷ ನಾವು ಹೋಗ್ಬಿಡೋಣ. ಇವಾಗ ನಾವಿವಾಗ ನೇತ್ರಾವತಿ ಪಾಸ್ ಆಗಿ ಹೋಗ್ತಾ ಇದ್ದೀವಿ ನೋಡಿ. ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ. ಸೊ ಇವಾಗ ಇನ್ನು 1 ಕಿಲೋಮೀಟರ್ ಇದೆ ಅನ್ಸುತ್ತೆ ಟ್ರಾಫಿಕ್. ಈ ಪ್ಲೇಸ್ ನೋಡಿ ಫ್ರೆಂಡ್ಸ್, ನಂಗೆ ಎನರ್ಜಿ ಇಲ್ಲ, ನೀವೆಲ್ಲ ಎನರ್ಜಿ ಆಗಿ ನೋಡ್ರಿ. ಅಯ್ಯಯ್ಯೋ ಹಲೋ. ಸೊ ನಮ್ಮ ಸ್ವಲ್ಪಗಳನ್ನ ನೋಡ್ರಿ. ನಾನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದ್ರಿ ಇವರು. ನಾನು ನಡೆಯಲ್ಲ ಅನ್ಕೊಂಡು ನಡೆದೆ ಅಲ್ವಾ. ಅದೇ ಈಗ ಧರ್ಮಸ್ಥಳ ದ್ವಾರ ಸಿಗುತ್ತೆ, ಮೇನ್ ದ್ವಾರ ತೋರಿಸ್ತೀನಿ. ನನ್ನ ಅಣ್ಣನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನಿಮಗೆ ನೋಡಿ ನನ್ನ ಅಣ್ಣ ನೋಡಿ ನನ್ನ ಅಣ್ಣ. ಅವ್ರು ನಡೆದ್ರಲ್ಲ ಮುಂದಕ್ಕೆ ಹೋದ್ರು ಅವರು. ಆಲ್ಮೋಸ್ಟ್ ಇವಾಗ ರೀಚ್ ಆಗ್ತಾ ಇದೀವಿ. ದ್ವಾರ ಕಾಣಿಸುತ್ತೆ ಇವಾಗ ಸ್ವಲ್ಪ. ನೋಡಿ ದ್ವಾರ ಕಾಣಿಸುತ್ತೆ ಇವಾಗ. ಸರ್ಕಲ್ ಹತ್ರ ಬಂದು ಕೂತಿದ್ದೀವಿ ಇವಾಗ ಧರ್ಮಸ್ಥಳ ದ್ವಾರದ ಎದುರುಗಡೆನೆ ಇದ್ದೀನಿ ನೋಡಿ. ಇಲ್ಲೇ ಇದ್ದೀನಿ ನಾನೀಗ ನೋಡಿ. ನಮ್ಮ ಪಾದಯಾತ್ರೆ ಅವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಮಗೋಸ್ಕರ ರಿಟರ್ನ್ ಫ್ರೀ ಬಸ್ ಕೂಡ ಇದೆ ನೋಡಿ. ಹೆಂಗೆ ಬರ್ತಾ ಇದ್ದಾರೆ ಜನ. ಸಮಯಕ್ಕೆ ಬನ್ನಿ ಹೋಗುವ ಆಂಟಿ, ಬನ್ನಿರಿ. ಬಟ್ಟೆಗಳು ನೋಡಿ ಸುಮ್ಮನೆ ಫಾಸ್ಟ್ ಬಂದರು.
ಏನ್ ತಗೊಂತೀವ ಬಿಡ್ತೀವ ಕುರ್ಲು ತಗೋಬೇಕು ಅಣ್ಣಪ್ಪ ಸ್ವಾಮಿ ಊಟ ಮಾಡ್ತೀವಿ, ಊಟ ಮಾಡಿ ದರ್ಶನ ಮಾಡಿ, ದರ್ಶನ ಮಾಡಿ ಊಟ ಮಾಡಿ ಪ್ರಸಾದ ಪ್ರಸಾದ ತಗೊಂಡು ಚರ್ಮೂರಿ ತಿಂದ್ಕೊಂಡು ಸಾರಿ. ಹಲೋ ಹಲೋ. ಪಾದಯಾತ್ರೆ ನಡಿಗೆಯಿಂದ ಬಂದಿರುವಂತಹ ಭಕ್ತಾದಿಗಳೆಲ್ಲರೂ ದೇವಸ್ಥಾನದ ಎದುರುಗಡೆಯ ಮಹೋತ್ಸವ ಸಭಾಭವನಕ್ಕೆ ಹೋಗಿ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಫಲಾನದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವದರ್ಶನಕ್ಕೆ ಹಾಗೂ ಪೂಜೆ ಮಾಡಲು ಬರುವ ಭಕ್ತಾದಿಗಳು ದೇವಸ್ಥಾನದ ಕೆಳಬದಿಯಲ್ಲಿರುವ ಕ್ಯೂ ಬಾಕ್ಸ್ ಇಂಥ ಜಾತ್ರೆ ಫ್ರೆಂಡ್ಸ್, ಇದು ಎಷ್ಟು ಐಟಮ್ಗಳು ಇಟ್ಟಿದ್ದಾರೆ ನೋಡಿ, ಎಂತೆಂಥ ಐಟಮ್ಗಳಿದ್ದಾವೆ. ಇಪ್ಪತ್ತು ರೂಪಾಯಿ ಅಂತ ತ್ರೀ ಪೀಸ್ 100 ಒಂದ್ಲಿ ಅಂತ ನೋಡೋಣ ಬನ್ನಿ. ಏನೋ ಇಲ್ಲಿ 3 ಪೀಸ್ 100 ಅಂತ ಹಾಕಿದ್ದಾರೆ. ಫ್ಲಾಸ್ಕ್ ಎಲ್ಲ ಇದೆ ಮೇಲೆ. ಎಷ್ಟಿದಕ್ಕೆಲ್ಲ ನಿಮ್ಮತ್ತಾ ಇದೆ 100 ಇದೆ? 80 ರೂಪಾಯಿ ಕೊಡ್ತೀರಾ?
ಕೊಡಲ್ವಾ ಫಿಕ್ಸ್ ರೇಟಾ ಕಮ್ಮಿ ಮಾಡ್ಕೊಂಡ್ರೆ ಒಂದು ಎರಡು ಮೂರು ಐಟಮ್ ತಗೊಂತೀನಿ ಫ್ಲಾಸ್ಕ್ ಎಲ್ಲ ಎಷ್ಟು ಇನ್ನೂರು ಇದು ಅದು ಅಣ್ಣ ನೂರ ಕುಡಿಲಿ ಒಂದೇ ಸೈಜ್ ಎರಡು ಸರಿ ತಗೊಂತೀನಲ್ಲ ಇದು ಎಂಬತ್ತು ರೂಪಾಯಿ ಕೊಡಿ ಕೊಡಿ ಫಿಕ್ಸ್ ರೇಟ್ ಹೇಳಿದ್ರೆ ಹೆಂಗೆ ನನ್ಗೆ ಇನ್ನೂ ಅಲ್ಲೆಲ್ಲ ಬೇಕು ಕೊಡಲ್ವಾ ಒಂದು ರೂಪಾಯಿನು ಬಿಡಲ್ವಾ ಬೇಡ ಏತ ಕವರ್ ಬುರಾ ಏತ ಕವರ್ ಬುರಾ ಕಿತ್ನಾ ಟೆನ್ ತರ್ಟಿ ಒನ್ ಒನ್ ಫಿಫ್ಟಿ ಅಂದ್ರೆ ಬನ್ನಿ ಬೇಗ ಹೊಟ್ಟಿದ್ದಕ್ಕೆ ಒಂದು ಸಾರ್ಥಕ ನೂರು ರೂಪಾಯ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫಸ್ಟ್ ಡೇನೇ ಇಷ್ಟು ಸ್ಟಾಲ್ಗಳೆಲ್ಲ ಹಾಕಿದ್ದಾರೆ. ನಾನೇನು ಶಾಪಿಂಗ್ ಮಾಡೋದಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಮಮ್ಮಿ ಬರ್ತಾರೆ ಅಂತ ಹೇಳಿದ್ನಲ್ವಾ ಬ್ಯಾಂಗ್ಳೂರಿಂದ. ಅವ್ರು ಬಂದಮೇಲೆ ಸರಿ ಅವ್ರ ಜೊತೆ ಸುತ್ತಣ ಅಂತ ಹೇಳ್ಕೊಂಡು ಮತ್ತೆ ಕತ್ಲೆ ಆಗಿತ್ತು. ನಾವು ಪಾದಯಾತ್ರೆ ಮುಗಿಸಿ ದೇವ್ರ ದರ್ಶನ ಮಾಡಿ ಕೈ ಮುಗಿದ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀನಿ ನಾನು ಇವಾಗ. ನೋಡಿ, ಈ ಸಲ ತುಂಬ ಸ್ಟಾಲ್ಗಳು ಹಾಕಿದ್ರು. ಸೊ ಅದನ್ನೆಲ್ಲ ನೆಕ್ಸ್ಟು ಬರ್ತೀನಿ ನಾನು, ತೋರಿಸ್ತೀನಿ ನಿಮಗೆ ಡೀಟೇಲ್ ಆಗಿ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಪಾದಯಾತ್ರೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸರಿ ಫ್ರೆಂಡ್ಸ್, ಇನ್ನು ನೆಕ್ಸ್ಟು ಧರ್ಮಸ್ಥಳ ಜಾತ್ರೆ ವ್ಲಾಗಲ್ಲಿ ನೋಡೋಣ. ಅಂಟಿಲ್ ದೇನ್ ಟೇಕ್ ಕೇರ್, ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.